ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಧ್ಯ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಹುಟ್ಟು ಹಬ್ಬವನ್ನ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಹಬ್ಬ ನಡೀತಾ ಇದೆ. ಸಿದ್ದರಾಮಯ್ಯನವರ 75ನೇ ಅದ್ಧೂರಿ ಹುಟ್ಟು ಹಬ್ಬದ ಆಚರಣೆ ಇದು. ಅಮೃತ ಮಹೋತ್ಸವದ ಹೆಸರಿನಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಇದುವರೆಗೂ ಒಬ್ಬರ ಹುಟ್ಟು ಹಬ್ಬ ಇಷ್ಟು ಗ್ರ್ಯಾಂಡ್ ಆಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಂಥದ್ದನ್ನ ನೀವು ಯಾರು ಕೂಡ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳ ಹುಟ್ಟು ಹಬ್ಬ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಕೆಲ ಹೊತ್ತಲ್ಲೇ ವೇದಿಕೆಗೆ ಬರಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದಾವಣಗೆರೆ ತುಂಬೆಲ್ಲ ಸಿದ್ದರಾಮಯ್ಯನವರ ಬ್ಯಾನರ್ ಕಟೌಟ್ಸ್ಗಳು ರಾರಾಜಿಸ್ತಾ ಇದಾವೆ. ಪೈಪೋಟಿಗೆ ಬಿದ್ದುಬಿಟ್ಟು ಹಾಕಿದಾರಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೆಲ ಹೊತ್ತಲ್ಲೇ ಶುರುವಾಗಲಿದೆ ಸಿದ್ದರಾಮಯ್ಯ ಅಮೃತ ಮಹೋತ್ಸವ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸಿದ್ದರಾಮಯ್ಯನವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ 224 ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಲೆಕ್ಕ ಹಾಕಿ 224 ಕ್ಷೇತ್ರದಿಂದಲೂ ಬರ್ತಾ ಇದ್ದಾರೆ ಅಂದ್ರೆ ಎಷ್ಟು ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ಬೋದು ಅಂತ ಅಂದ್ರೆ ಒಂದು ಲಿಮಿಟ್ ಹಾಕೊಂಡಿದ್ದಾರೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಒಂದು 3,000 ಜನ ಅಂತ. ಅದತ್ರ ಒಂದು 7-8,000 ಬಸ್ ಅಂತ ಹೇಳಲಾಗ್ತಾ ಇರುವಂತದ್ದು. 7-8,000 ಬಸ್ ಅಂತ ಲೆಕ್ಕ ಹಾಕೊಂಡ್ರು, ಒಂದು ಬಸ್ ಅಲ್ಲಿ 50 ಜನ ಅಂತ ಲೆಕ್ಕ ಹಾಕೊಂಡ್ರು ಕೂಡ ಅದ್ರಲ್ಲಿ ಒಂದು 4,00,000 ಜನ ಆಗ್ತಾರೆ. ಉಳಿದಂತೆ ಸ್ವಂತ ವಾಹನದಲ್ಲಿ ಟ್ರೈನ್ ನಲ್ಲಿ ಬರ್ತಾ ಇರುವಂತವರ ಸಂಖ್ಯೆಯನ್ನು ಕೂಡ ಲೆಕ್ಕ ಹಾಕೊಂಡ್ರೆ 2,00,000 ಇಟ್ಕೊಂಡ್ರು ಕೂಡ ಮಿನಿಮಮ್ ಈ ಒಂದು ಸಮಾರಂಭದಲ್ಲಿ 5,00,000 ಹೆಚ್ಚು ಜನ ಭಾಗಿಯಾಗ್ತಾರೆ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು, 5,00,000 ಜನ ಅಂತೂ ಸೇರುವಂತ ಸಾಧ್ಯತೆ ಇದೆ ಅಂತ. ಆ ನಿರೀಕ್ಷೆ ಹುಸಿ ಆಗಿಲ್ಲ ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. 2,50,000 ಚೇರ್ ಗಳನ್ನ ಹಾಕಲಾಗಿತ್ತು. ಆ 2,50,000 ಚೇರ್ ಗಳು ಕೂಡ ಭರ್ತಿಯಾಗಿದ್ದಾವೆ. 50 ಎಕರೆ ಶಾಮನೂರು ಶಿವಶಂಕರಪ್ಪ ಅವರ ಒಡೆತನಕ್ಕೆ ಸೇರುವಂತಹ ಒಂದು 50 ಎಕರೆಯಲ್ಲಿ ಬೃಹತ್ ಪೆಂಡಾಲ್ ಅನ್ನ ಹಾಕಲಾಗಿತ್ತು. ಆ ಬೃಹತ್ ಪೆಂಡಾಲ್ ವೇದಿಕೆ ಇತ್ತಲ್ಲ, ಇದುವರೆಗೂ ಆ ರೀತಿಯಾದಂತ ಒಂದು ವೇದಿಕೆಯನ್ನ ಮಾಡಿರಲಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಷ್ಟು ಜೋರಾಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯನವರ ಹುಟ್ಟು ಹಬ್ಬವನ್ನ. ದೊಡ್ಡ ವೇದಿಕೆ, ಬೃಹತ್ ವೇದಿಕೆ, 3 ಬೃಹತ್ ವೇದಿಕೆಗಳನ್ನ ಅಲ್ಲಿ ರೆಡಿ ಮಾಡಲಾಗಿರುವಂತದ್ದು. ರಾಹುಲ್ ಗಾಂಧಿ ಅವರಿಗೆ ಆಲ್ರೆಡಿ ಬಂದಿದ್ದಾರೆ. ಇನ್ನ ಕಾಂಗ್ರೆಸ್ನ ಎಲ್ಲ ಅತಿರಥ ಮಹಾರಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಅಪಸ್ವರನ ಅಥವಾ ಭಿನ್ನಮತ ಅನ್ನುವಂಥದ್ದು ಅಥವಾ ವೈಮನಸ್ಸು ಅನ್ನುವಂಥದ್ದು ಇದ್ಯಾವುದು ಕೂಡ ಇರಂಗಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರೇ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಎಲ್ರು ಬರಲೇಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಾವಣಗೆರೆಯಿಂದ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ, ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯಾದಂತ ಸಂಭ್ರಮ ಹಬ್ಬ ಮನೆ ಮಾಡಿದೆ ಅಂತ. ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ, ಸಿದ್ದರಾಮಯ್ಯನವರು ಏನು ಅನ್ನುವಂಥದ್ದನ್ನ ಕೂಡ ತೋರಿಸುವಂತ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ ಸ್ಪಷ್ಟವಾಗಿ ಈ ಜನರನ್ನ ನೋಡ್ತಾ ಇದ್ರೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ ಈಗ? ಎಸ್ ಪೃಥ್ವಿರಾಜ್, ಇದು ಅಮೃತ ಮಹೋತ್ಸವ ಅನ್ನೋಕ್ಕಿಂತ ಇದು ಎಲ್ಲ ಒಂದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಒಂದು ಹಬ್ಬದ ಒಂದು ವಾತಾವರಣ ಇರುವಂತದ್ದು. ಬಹುಶಃ ಏನು ಮೈಸೂರು ಭಾಗದವರಾಗಿರುವಂತಹ ಸಿದ್ದರಾಮಯ್ಯನವರನ್ನ ದಾವಣಗೆರೆಯಲ್ಲಿ ಈ ರೀತಿ ಜನ ಸ್ವಾಗತ ಮಾಡೋದು ನಿಜಕ್ಕೂ ಕೂಡ ಇದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು. ಇವತ್ತು ಸಿದ್ದರಾಮಯ್ಯನವರು ಅಲ್ಲಿಂದ ಅಂದ್ರೆ ಗೆಸ್ಟ್ ಹೌಸ್ ಇಂದ ಹೊರಟಂತ ಕ್ಷಣದಿಂದ ಹಿಡಿದು ಈಗ ದುಗ್ಗಮ್ಮ ದಾವಣಗೆರೆಯ ದುಗ್ಗಮ್ಮ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ರು. ದಾರಿ ಉದ್ದಕ್ಕೂ ಕೂಡ ಜನ ಅಶೋದ್ಗಾರ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ದಾರಿ ಉದ್ದಕ್ಕೂ ಕೂಡ ಅವ್ರಿಗೆ ಅವರ ಹೊರಟಂತ ಕಾರಿನ ಮೇಲೆ ಬೆಂಗಾವಲು ಪಡೆ ಮೇಲೆ ಕೂಡ ಹೂವನ್ನ ಹಾಕ್ತಾ ಇದ್ದಾರೆ. ಸದ್ಯ ಈಗಷ್ಟೇ ಅವ್ರು ದಾವಣಗೆರೆಯ ಪ್ರಖ್ಯಾತ ದೇವಸ್ಥಾನ ಆಗಿರುವಂತಹ ದುಗ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ರು.
ಅಲ್ಲಿ ಕೂಡ ದೇವರ ದರ್ಶನವನ್ನ ಪಡೆದ್ರು. ಅಂದ್ರೆ ಕಾರ್ಯಕ್ರಮಕ್ಕೆ ಹೋಗುವ ಮುನ್ನ ಇಲ್ಲಿ ದೇವಿಯ ದರ್ಶನವನ್ನ ಪಡ್ಕೊಂಡು ದೇವಸ್ಥಾನ ಅಂದ್ರೆ ದುಗ್ಗಮ್ಮ ದೇವಸ್ಥಾನ ಇರುವಂತದ್ದು, ಇದು ದಾವಣಗೆರೆಯ ಪ್ರಖ್ಯಾತ ದೇವಸ್ಥಾನ. ಇದು ಶಾಮನೂರು ಶಿವಶಂಕರಪ್ಪ ಇರ್ಬೋದು ಅಥವಾ ಪ್ರಮುಖ ನಾಯಕರೆಲ್ಲರೂ ಕೂಡ ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಏನಾದ್ರೂ ಕೆಲಸ ಮಾಡ್ಬೇಕು, ಕಾರ್ಯಗಳು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿದ್ರೆ ಅವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗ್ತಾರೆ ಅನ್ನೋದು ಒಂದು ಐತಿಹಾಸಿಕ ಆಗಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯನವರು ಅವರು ಗೆಸ್ಟ್ ಹೌಸ್ ಇಂದ ಹೊರಟಂತ ಸಂದರ್ಭದಲ್ಲಿ ನೇರವಾಗಿ ಸಮಯ ಆಗಿದೆ, ನೇರವಾಗಿ ಅವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲಿ ದುಗ್ಗಮ್ಮ ದೇವಸ್ಥಾನದ ಮುಂದೆ ಅವರಿಗೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇಲ್ಲಿ ಬೃಹತ್ ಅವರೆಲ್ಲ ಕೂಡ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮತ್ತೆ ಇಲ್ಲಿ ಬೃಹತ್ ಸೇಬಿನ ಆಹಾರವನ್ನ ಜೆಸಿಬಿ ಮುಖಾಂತರವಾಗಿ ಅಲ್ಲಿ ಎಲ್ಲ ಕೂಡ ಕಾಯ್ದಿರಿಸಲಾಗಿತ್ತು. ಜೊತೆಗೆ ದೇವಸ್ಥಾನದ ಮುಂದೆ ಅವರಿಗೆ ಪುಷ್ಪಮಾಲೆಯನ್ನ ಮಾಡಲಾಯಿತು. ಮತ್ತೆ ಅವರ ದೇವಸ್ಥಾನದಲ್ಲಿ ಈಗ ಅವರು ಅಲ್ಲಿ ದರ್ಶನ ಮಾಡಿ ಅಲ್ಲಿ ಪೂಜೆಯನ್ನ ಮುಗಿಸ್ಕೊಂಡು ಈಗಷ್ಟೇ ಇಲ್ಲಿಂದ ಆ ದುಗ್ಗಮ್ಮ ದೇವಸ್ಥಾನದಿಂದ ಈಗ ನೇರವಾಗಿ